ಸರ್, ಈ ಸಿನಿಮಾದಲ್ಲಿ ಸಿಎಂ ಕ್ಯಾಂಡಿಡೇಟ್ ಆಗಿ ಅಥವಾ ಸಿಎಂ ಆಗಿ ಸುಮಲತಾ ಅಂಬರೀಶ್ ಅವರಿದ್ದಾರೆ, ಅಂದ್ರೆ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ನಂಗೆಲ್ಲೂ ಸಿಗ್ಲಿಲ್ಲ. ಯಾಕಂದ್ರೆ ನಂದೊಂದು ಬೇರೆ ಇದರಲ್ಲಿತ್ತು, ಟ್ರ್ಯಾಕ್ ಅಲ್ಲಿ ಇತ್ತು ಸಬ್ಜೆಕ್ಟ್, ಅವ್ರದ್ದೊಂದು ಬೇರೆ ಟ್ರ್ಯಾಕ್ ಅಲ್ಲಿ ಇತ್ತು. ನಮ್ಗಿಬ್ರಿಗೂ ಮುಖಾಮುಖಿ ಭೇಟಿ ಎಲ್ಲೂ ಇಲ್ಲ. ಬಟ್ ಕೇಳಿದ್ದೆ ನಾನು ಈ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ, ಈ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅಂತ ಕೇಳ್ತಿರ್ತೀವಿ ಕ್ಯೂರಿಯಾಸಿಟಿ ಶೂಟಿಂಗ್ ಅಲ್ಲಿ ಕೂತಾಗ. ಸುಮಾಲತಾ ಮೇಡಮ್ ಮಾಡ್ತಾರೆ ಅಂದಾಗ ಸೂಪರ್ ಅಂತ ಅಂದೆ ನಾನು. ಯಾಕೆಂದ್ರೆ ನಮ್ಗೊಂದು ವಿಜುವಲ್ ಇದಿರುತ್ತೆ ಯಾರು ಆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ. ಸುಮಾರಷ್ಟು ಬೇರೆ ಬೇರೆ ಆರ್ಟಿಸ್ಟ್ಗಳನ್ನು ತಲೆಗೆ ಬರ್ಬೋದು, ಬಟ್ ಸುಮಲತಾ ಮೇಡಮ್ ಅಂತ ಬಂದಿದ ತಕ್ಷಣ ಎಸ್, ಇದಕ್ಕೆ ಬೇರೆ ಆಲ್ಟರ್ನೇಟ್ ಇಲ್ಲ ಅಂತ ಅನ್ಸಕ್ಕೆ ಶುರು ಆಯಿತು. ಸೊ ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರದ್ದು ನಾವು ಏನು ಕಮೆಂಟ್ ಮಾಡಬೇಕಾಗಿಲ್ಲ. ಇಷ್ಟು ವರ್ಷಗಳ ಕಾಲ ಎಲ್ಲರನ್ನು ರಂಜಿಸ್ತಾ ಬಂದಿದ್ದಾರೆ. ಸೊ ಇದನ್ನು ಆಬ್ವಿಯಸ್ಲಿ ತುಂಬ ಅದ್ಭುತವಾಗಿ ಈ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ನಾನು ಅಂದರೆ ಟ್ರೈಲರ್ ಆಗಿರ್ಬೋದು ಅಥವಾ ಸಿನಿಮಾದ ಒಂದಿಷ್ಟು ಕಂಟೆಂಟ್ಗಳ ಡಬ್ಬಿಂಗ್ ಟೈಮಲ್ಲಿ ಆಗಿರ್ಬೋದು, ನಾನೆಲ್ಲ ನೋಡಿದಾಗ ನನಗಂತೂ ಒಂದು ಹೋಪ್ ಕೊಟ್ಟಿದೆ ಈ ಸಿನಿಮಾ. ನಮಗೆ ಪ್ರಮೋದ್ ಶೆಟ್ಟಿ ಅವ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಯಾವಾಗಲೂ ಶೆಟ್ಟಿಗೆ ಹೆಂಗೆಲ್ಲ ಇರ್ತಾರಪ್ಪ ಅನ್ನೋದು ಒಂದು ಮಾತಿದೆ. ನೀವು ಹೇಗೆ ಚಿತ್ರರಂಗಕ್ಕೆ ಬಂದಿದ್ದು ಮತ್ತು ಶೆಟ್ಟಿ ಗ್ಯಾಂಗನ್ನ ಸೇರ್ತೀನಿ? ನನಗೆ ಮೊದಲನೇದಾಗಿ ನಿಮ್ಗೆ ಹೇಳಬೇಕು, ನನ್ನ ಇಡೀ ಆಕ್ಟಿಂಗ್ ಜರ್ನಿನೇ ಒಂದು ಆಕ್ಸಿಡೆಂಟ್. ಸೊ ಮೊದಲನೇದಾಗಿ ನಾನು ರಂಗಭೂಮಿಗೆ ಬಂದಿದ್ದು, ರಂಗಭೂಮಿಗೆ ಬಂದಿದ್ದು ಹೆಂಗೆ ಅಂದರೆ ನನಗೆ ರ್ಯಾಲಿ ಹುಚ್ಚು, ನಾನು ಒಬ್ಬ ರ್ಯಾಲಿ ಡ್ರೈವರ್ ಆಗಬೇಕು ಅಂತೇಳಿ. ನನ್ನ ಸ್ಕೂಲ್ ಡೇಸಿಂದನೂ ನಾನು ಡ್ರೈವಿಂಗ್ ಬಗ್ಗೆ ತುಂಬ ಪ್ಯಾಷನೇಟ್ ನಾನು. ಸೊ ಹಂಗಿದ್ದಾಗ ಎಸ್ ಎಸ್ ಎಲ್ ಸಿವರೆಗೂ ನಾನು ರ್ಯಾಲಿಗೆ ಏನೇನು ಬೇಕೋ ಅದರದ್ದೇ ವ್ಯವಸ್ಥೆಗಳು, ಅದರದ್ದೇ ಓದೋದು, ಕಾರ್ ರ್ಯಾಲಿಗೆ ಹೋಗುವಂಥದ್ದು ಅದನ್ನೇ ಮಾಡ್ತಾ ಇದ್ದೆ, ಅದನ್ನೇ ಸ್ಟಡಿ ಮಾಡ್ತಿದ್ದೆ, ಅದ್ರ ಬಗ್ಗೆ ಜಾಸ್ತಿ ನೋಡ್ತಿದ್ದೆ ಟಿ ವಿಗಳಲ್ಲಿ. ಸೊ ಸಡನ್ಲಿ ಏನಾಯಿತು, ಫಸ್ಟ್ ಪಿ ಯು ಸಿಗೆ ಬಂದು ಸೇರಿಕೊಂಡಾಗ ಅರ್ಧ ವರ್ಷ ಕಾಲೇಜಿಗೆ ಬಂಕ್ ಹೊಡೆದ್ಬಿಟ್ಟೆ. ಇದೇ ರ್ಯಾಲಿ ಮೇಲಿನ ಹುಚ್ಚಿಗೆ, ಬೇರೆ ಏನೂ ಅಲ್ಲ. ಎಲ್ಲಿ ರ್ಯಾಲಿ ನಡೀತಿದೆ ಅಲ್ಲಿಗೆ ಹೋಗೋದು, ಅಮ್ಮನ ಹತ್ರ ಅಪ್ಪನ ಹತ್ರ ಕಂಬೈನ್ ಸ್ಟಡಿ ಮಾಡ್ತೀನಿ ಅಂತೇಳಿ ಚೆನ್ನೈಗೆಲ್ಲ ಹೋಗಿ ರ್ಯಾಲಿ ನೋಡೋದು, ಈ ಥರದ್ದೆಲ್ಲ ತರಲೆ ಕೆಲಸಗಳು ಮಾಡ್ತಿದ್ದೆ. ಅರ್ಧ ವರ್ಷ ಮುಗಿದೋಯ್ತು. ಇನ್ನು ಅರ್ಧ ವರ್ಷಕ್ಕೆ ಪ್ರಿನ್ಸಿಪಲ್ ಕರೆದು, ನೀ ಏನಪ್ಪ ಕಾಲೇಜ್ಗೆ ಅಟೆಂಡ್ ಆಗೋನ ಇಲ್ಲ ನಿಮ್ಮ ಅಪ್ಪನ ಕರೆದು ಹೇಳ ಅಂತ ಕೇಳೋದು. ಅಪ್ಪನೂ ನಮ್ಮದು ಬಿಸ್ನೆಸ್ ಆಗಿರೋದ್ರಿಂದ ಕಾಲೇಜ್ ಎದುರುಗಡೆ ನಮ್ಮ ತಂದೆದು ಹೋಟ್ಲ್ ಇತ್ತು. ಸೊ ಎಲ್ರಿಗೂ ಪರಿಚಯ ಇತ್ತು, ಪ್ರಿನ್ಸಿಪಲಿಂದ ಹಿಡಿದು ಎಲ್ರಿಗೂ ಪರಿಚಯ ಇತ್ತು. ಅಪ್ಪನ ಕರೆದು ಹೇಳಬೇಕಾ ಇಲ್ಲ ನೀನೇನು ಕಾಲೇಜ್ ಅಟೆಂಡ್ ಮಾಡ್ತೀಯಾ ಅಂತ. ಇಲ್ಲ ಸರ್ ಅಟೆಂಡ್ ಮಾಡ್ತೀನಿ ಅಂತೇಳಿ ಅರ್ಧ ವರ್ಷದಿಂದ ಕಾಲೇಜಿಗೆ ಬರೋಕ್ಕೆ ಶುರು ಮಾಡಿದೆ. ಸುಜಯ್ ಶಾಸ್ತ್ರಿ ಅಂಥೇಳಿ ನನ್ನ ಫ್ರೆಂಡು, ಇವತ್ತಿನ ಒಬ್ಬ ಒಳ್ಳೆ ನಿರ್ದೇಶಕ, ಒಬ್ಬ ನಟ, ಅವನು ನನ್ನ ಬೆಂಚ್ಮೆಂಟ್. ನಾನು ಅವನು ಪಕ್ಕದಲ್ಲಿ ಕೂತಿದ್ದಾಗ ಒಂದು ಮೆಮೋ ಬರುತ್ತೆ ಕ್ಲಾಸ್ಗೆ, ರಂಗಭೂಮಿ ತರಬೇತಿ ಶುರು ಆಗ್ತಾ ಇದೆ, ಯಾರು ಇಂಟ್ರೆಸ್ಟೆಡ್ ಇದ್ದರೆ ಬಂದು ಸೇರ್ಕೋಬೋದು ಅಂತ. ಇವನು ಸುಜಯ್ ನನ್ನ ಕೈನೂ ಸೇರಿ ಹಿಂಗೆ ಎತ್ಬಿಟ್ಟ. ದಟ್ ವಾಸ್ ಆಕ್ಸಿಡೆಂಟ್, ನಾನು ಹೇಳ್ತೀನಿ ಕೇಳಿ. ಅವತ್ತಿನ ಒಂದು ಮೂಮೆಂಟ್, ಒಂದು ಸೆಕೆಂಡ್ ಅದಷ್ಟೇ, ಅವ್ನು ನನ್ನ ಕೈ ಹಿಂಗೆ ಎತ್ತಾನೆ, ನಾನು ರಪ್ಪಂತ ವಾಪಸ್ ಎತ್ಕೊಂಡು ನಂಗೆ ನಾಟಕ ಗಿಟ್ಕ ಬರಲ್ಲ, ನನ್ನ ಯಾಕೆ ಕರಿತೀಯ ಅಂದೆ. ಅಟೆಂಡೆನ್ಸ್ ಕೊಡ್ತಾರೋ ಅಂದ. ನೋಡಿ, ದಟ್ ಒನ್ ಅಟೆಂಡೆನ್ಸ್ ನನ್ನನ್ನು ಇವತ್ತು ಇಲ್ಲಿ ಕರ್ಕೊಂಬಂದು ಕೂರಿಸಿದೆ. ಅಟೆಂಡೆನ್ಸ್ ಕೊಡ್ತಾರೇನೋ ಅಂದಾಗ ಅವನ ಜೊತೆ ಹೋದೆ ನಾನು, ನಾಟಕದ್ದು ತರಬೇತಿಗಳನ್ನ ಶುರು ಮಾಡಿದ್ವಿ. ನನಗೆ ಭಾಳ ಇಂಟ್ರೆಸ್ಟಿಂಗ್, ನನ್ನ ರ್ಯಾಲಿನ ಮರೆಸೋ ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲಿ ಏನು ಸಿಕ್ತು ಅಂದರೆ ಶಿಸ್ತು. ಇವತ್ತಿಗೂ ಹೇಳ್ತಿರ್ತೀನಿ, ರಂಗಶಿಸ್ತು ಅನ್ನೋದಿದೆಯಲ್ಲ, ಅದು ನಮ್ಮ ಪ್ರತಿ ಇಡೀ ಜೀವನಕ್ಕೆ ಒಂದು ಶಿಸ್ತನ್ನು ಕಲಿಸುತ್ತೆ, ಒಂದು ಪಾಠನ ಕಲಿಸುತ್ತೆ, ಒಂದು ಕಮಿಟ್ಮೆಂಟನ್ನು ಹೇಳ್ಕೊಡತ್ತೆ, ಜವಾಬ್ದಾರಿನ ಹೇಳ್ಕೊಡತ್ತೆ. ನಾವು ನಮ್ಮನ್ನು ಹೇಗೆ ರೂಪಿಸ್ಕೋಬೇಕು, ನಾವು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಬೇರೆಯವ್ರ ಮುಂದೆ, ಇದೆಲ್ಲವನ್ನು ಕಲಿಸ್ತಾ ಹೋಯಿತು. ಇದೊಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗೋಯ್ತು, ಓ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಆ್ಯಕ್ಟಿಂಗ್. ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ.